ಮೋದಿ ಸರ್ಕಾರ ಅಂದ್ರೆ ಭ್ರಷ್ಟಾಚಾರ, ಭ್ರಷ್ಟಾಚಾರ ಅಂದ್ರೆ ಮೋದಿ ಸರ್ಕಾರ. ಜನರಿಗೆ ವಿಷಯ ಇಕ್ಕಿ ಕಾಸು ಮಾಡ್ಕೊಳ್ಳಿಕ್ಕೆ ಔಷಧ ಕಂಪನಿಗಳಿಂದ ಹಣ ತಗೊಂಡಿರ್ತಕ್ಕಂಥ ಬಿಜೆಪಿ ಚುನಾವಣಾ ಬಾಂಡ್ ತಂದ ಉದ್ದೇಶವೇ ಅಕ್ರಮವಾಗಿ ಹಣ ಸಂಪಾದನೆ ಮಾಡ್ಕೊಳ್ಳಿ. ಬಾಂಡನ್ನು ಮಾರಾಟ ಮಾಡಿದ್ದೀರಿ, ಬಾಂಡನ್ನು ಮಾರಾಟ ಮಾಡಿ ಕಂಪನಿಗಳಿಗೆ ಸಾವಿರಾರು ಕೋಟಿ ರೂಪಾಯಿನ ಗುತ್ತಿಗೆಗಳನ್ನು ಕೊಟ್ಟಿದ್ದೀರಿ. ಅಂದರೆ ಒಂದು ಬೆದರಿಸಿ ಬಾಂಡ್ ಹೆಸರಿನಲ್ಲಿ ವಸೂಲಿ ಮಾಡಿದ್ದೀರಿ, ಇಲ್ಲಾಂದ್ರೆ ಆಸೆ ತೋರಿಸಿ ಬಾಂಡ್ ಹೆಸರಿನಲ್ಲಿ ವಸೂಲಿ ಮಾಡಿದ್ದೀರಿ. ಈ ರೀತಿ 8,500 ಕೋಟಿ ರೂಪಾಯಿಯನ್ನು ಬಿಜೆಪಿ ವಸೂಲಿ ಮಾಡಿದೆ. ನಿಮ್ಮ ಚುನಾವಣಾ ಬಾಂಡಿನ ಭ್ರಷ್ಟಾಚಾರದ ಅಣಕ್ಕೆ ಈ ದೇಶದ ಜನ ಓಟ್ ಮಾರ್ಕೊಳ್ಳಲ್ಲ. ನರೇಂದ್ರ ಮೋದಿ ಅವರೇ, ನಿಮ್ಮನ್ನು ಗೆಲ್ಸಲ್ಲ, ಬಾಂಡಿನ ಜೊತೆಗೆ ನಿಮ್ಮನ್ನು ಗಂಟು ಕಟ್ಟಿಡ್ತಾರೆ ಅಂತ. ಇದ್ರ ಬಗ್ಗೆ ಒಂದು ತನಿಖೆ ನಡೆದು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅನ್ನುವಂಥ ಕಾನೂನೇನಾದರೂ ಜಾರಿಯಾದರೆ ಈಗಿರ್ತಕ್ಕಂಥ ಕಾನೂನು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಇಬ್ಬರು ಜೈಲಲ್ಲಿ ಕಂಬಿ ಎಣಿಸಬೇಕಾಗುತ್ತೆ. ಮೋದಿ ಸರ್ಕಾರ ಅಂದರೆ ಭ್ರಷ್ಟಾಚಾರ, ಭ್ರಷ್ಟಾಚಾರ ಅಂದರೆ ಮೋದಿ ಸರ್ಕಾರ. ನರೇಂದ್ರ ಮೋದಿಯವರು ಚುನಾವಣಾ ಬಾಂಡ್ಗಳನ್ನು ಇಶ್ಯೂ ಮಾಡಿದ ಉದ್ದೇಶನೇ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಮಾಡಲಿಕ್ಕೆ. ಚುನಾವಣಾ ಬಾಂಡ್ ಹೆಸರಿನಲ್ಲಿ ಬಿಜೆಪಿ 8,500 ಕೋಟಿ ರೂಪಾಯಿಗಳನ್ನು ಸಂಗ್ರಹ ಮಾಡಿದೆ. ಔಷಧ ಕಂಪನಿಗಳು ಯುರೋಪ್ನಲ್ಲಿ ನಿಷೇಧಿಸಿರ್ತಕ್ಕಂಥ, ಆಫ್ರಿಕಾದಲ್ಲಿ ನಿಷೇಧಿಸಿರ್ತಕ್ಕಂಥ, ಅಲ್ಲಿ ಸಾವಿರಾರು ಮಕ್ಕಳ ಸಾವಿಗೆ ಕಾರಣ ಆದಂಥ ಸಿರಪ್ಗಳನ್ನು ತಯಾರು ಮಾಡಿದ ಔಷಧ ಕಂಪನಿಗಳಿಂದ ನರೇಂದ್ರ ಮೋದಿಯವರ ಬಿಜೆಪಿ ಸಾವಿರಾರು ಕೋಟಿ ರೂಪಾಯಿ ಚುನಾವಣಾ ಬಾಂಡ್ ಪಡ್ಕೊಂಡಿದೆ. ಜನರಿಗೆ ವಿಷಯ ಇಕ್ಕಿ ಕಾಸು ಮಾಡ್ಕೊಳ್ಳಿಕ್ಕೆ ಔಷಧ ಕಂಪನಿಗಳಿಂದ ಹಣ ತಗೊಂಡಿರ್ತಕ್ಕಂಥ ಬಿಜೆಪಿ ಚುನಾವಣಾ ಬಾಂಡ್ ತಂದ ಉದ್ದೇಶವೇ ಅಕ್ರಮವಾಗಿ ಹಣ ಸಂಪಾದನೆ ಮಾಡ್ಕೊಳ್ಳಿ. ಚುನಾವಣಾ ಬಾಂಡಲ್ಲಿ ನೀವೇನು ಮಾಡಿದ್ದೀರಿ? ಒಂದೋ ಇಡಿ CBIನವ್ರನ್ನ ಕಂಪನಿಗಳ ಮನೆಗೆ ನುಗ್ಗಿಸಿದ್ರಿ. ಮೊದಲು ಕಂಪನಿಗಳ ಮನೆಗೆ ನುಗ್ಗಿಸಿ ಬೆದರಿಸಿ ಕೇಸ್ ಹಾಕ್ತೀವಿ, ಇಲ್ಲಾಂದರೆ ಬಾಂಡ್ ಕೊಂಡ್ಕೊಳ್ಳಿ ಅಂತೇಳಿ ಬಾಂಡ್ ಮಾರಾಟ ಮಾಡಿದ್ದೀರಿ. ಬಾಂಡ್ ಕೊಂಡ್ಕೊಂಡ್ಮೇಲೆ ಕೇಸಿಂದ ಅವ್ರನ್ನ ಕೈ ಬಿಟ್ಟಿದ್ದೀರಿ. ಎರಡನೇದೇನು ಮಾಡಿದ್ದೀರಿ? ಬಾಂಡನ್ನು ಮಾರಾಟ ಮಾಡಿದ್ದೀರಿ. ಬಾಂಡನ್ನು ಮಾರಾಟ ಮಾಡಿ ಕಂಪನಿಗಳಿಗೆ ಸಾವಿರಾರು ಕೋಟಿ ರೂಪಾಯಿನ ಗುತ್ತಿಗೆಗಳನ್ನು ಕೊಟ್ಟಿದ್ದೀರಿ. ಅಂದರೆ ಒಂದು ಬೆದರಿಸಿ ಬಾಂಡ್ ಹೆಸರಿನಲ್ಲಿ ವಸೂಲಿ ಮಾಡಿದ್ದೀರಿ, ಇಲ್ಲಾಂದರೆ ಆಸೆ ತೋರಿಸಿ ಬಾಂಡ್ ಹೆಸರಿನಲ್ಲಿ ವಸೂಲಿ ಮಾಡಿದ್ದೀರಿ. ಈ ರೀತಿ 8,500 ಕೋಟಿ ರೂಪಾಯಿಯನ್ನು ಬಿಜೆಪಿ ವಸೂಲಿ ಮಾಡಿದೆ. ಈ ರೀತಿ 8,500 ಕೋಟಿ ರೂಪಾಯಿ ಏನು ವಸೂಲಿ ಮಾಡಿದೆ, ಇದು ಎಕ್ಸ್ಟ್ರಾರ್ಷನ್, ಇದು ಸುಲಿಗೆ. ಇದ್ರ ಬಗ್ಗೆ ಒಂದು ತನಿಖೆ ನಡೆದು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅನ್ನುವಂಥ ಕಾನೂನೇನಾದರೂ ಜಾರಿಯಾದರೆ ಈಗಿರ್ತಕ್ಕಂಥ ಕಾನೂನು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಇಬ್ಬರು ಜೈಲಲ್ಲಿ ಕಂಬಿ ಎಣಿಸಬೇಕಾಗುತ್ತೆ. ನೀವಿಬ್ಬರು ಕೂಡ ಮುಸುಕುದಾರಿಗಳು. 8,500 ಕೋಟಿ ರೂಪಾಯಿಯನ್ನು ಈ ದೇಶದ ಕಂಪನಿಗಳಿಂದ, ಕಾಳಸಂತೆಕೋರರಿಂದ, ನಕಲಿ ಕಂಪನಿಗಳಿಂದ, ಬುಲ್ಡೋಜರ್ ಕಂಪನಿಗಳಿಂದ, ಗುತ್ತಿಗೆದಾರರಿಂದ ವಸೂಲಿ ಮಾಡಿ ಆ 8,500 ಕೋಟಿ ರೂಪಾಯಿಯನ್ನು ಇವತ್ತು ಬೀದಿ ಬೀದಿಯಲ್ಲಿ ಚೆಲ್ಲಿ ಚುನಾವಣೆ ಗೆಲ್ಲಿ ಕೊಟ್ಟಿದ್ದೀರಿ. ಆ ದುಡ್ಡು ಎಲ್ಲಿದು, ಯಾರು ಕೊಟ್ಟಿದ್ದಾರೆ, ಯಾಕೆ ಕೊಟ್ಟಿದ್ದಾರೆ ಅಂತೇಳಿ ಈ ದೇಶದ ಜನಸಾಮಾನ್ಯರಿಗೆ ಅರ್ಥ ಆಗಿದೆ. ನಿಮ್ಮ ಚುನಾವಣಾ ಬಾಂಡಿನ ಭ್ರಷ್ಟಾಚಾರದ ಅಣಿಕೆ ಈ ದೇಶದ ಜನ ಓಟ್ ಮಾರ್ಕೊಳ್ಳಲ್ಲ. ನರೇಂದ್ರ ಮೋದಿಯವರೇ, ನಿಮ್ಮನ್ನು ಗೆಲ್ಸಲ್ಲ, ಬಾಂಡಿನ ಜೊತೆಗೆ ನಿಮ್ಮನ್ನು ಗಂಟು ಕಟ್ಟಿಡ್ತಾರೆ ಅಂತ ಹೇಳ್ತಕ್ಕಂಥ ಮಾತುಗಳನ್ನು CPIM ಪಕ್ಷ ಹೇಳಿ ಬಯಸುತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.